ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಹತ್ತು ನಿಮಿಷದೊಳಗೆ ಮಾಡುವಂತಹ ಕಿಚಡಿ ಅಗದಿ ರುಚಿ ಇರ್ತೈತಿ ಬೆಳಗಿನ ತಿಂಡಿಗೆ ಆರೋಗ್ಯಕರವಾದಂತಹ ಈ ನಾಷ್ಟ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತತಿ ಎಣ್ಣೆ ಚೆಂದಗೆ ಮೇಲೆ ಒಂದು ಚಮಚ ಸಾಸಿವೆ ಹಂಗ ಒಂದು ಚಮಚ ಜೀರಿಗೆ ಅದಾದಮೇಲೆ ನೋಡಿರಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದಕ್ಕ ತೆಳ್ಳಗೆ ಹೆಂಚ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತಿ ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಒಂದು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡ್ಕೊಂಡತ್ತಿ ಹಂಗೆ ರಾತ್ರಿ ನೆನೆಸಿಟ್ಟಿರೋ ಸ್ವಲ್ಪ ಬಟಾಣಿ ಸೇರಿಸ್ಕೊಂಡಿ ನೀವು ಬೇಕು ಅಂದ್ರೆ ಹಸಿ ಬಟಾಣಿನೂ ಸೇರಿಸ್ಬೋದು ಅವರೆಕಾಳು ಸೀಸನ್ ಒಳಗೆ ಅವರೆಕಾಳು ಕೂಡ ಸೇರಿಸ್ಬೋದ್ರೆ ರುಚಿಯಾಗಿರ್ತೈತಿ ಈಗ ಎಲ್ಲ ಇಂಗ್ರಿಡಿಯಂಟ್ಸನ್ನು ಲೈಟಾಗಿ ಫ್ರೈ ಮಾಡತ್ತತಿ ನೀವು ಬೇಕು ಅಂದರೆ ಎಕ್ಸ್ಟ್ರಾ ಬೀನ್ಸು ಕ್ಯಾರೆಟು ಎಲ್ಲ ತರಕಾರಿನೂ ಸೇರಿಸ್ಕೋಬೋದು ಅದಾದಮೇಲೆ ದುಡ್ಡುಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಒಂದು ಇಂಚು ಶುಂಠಿನ ಅರ್ಧಮರ್ದ ಕುಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡಿ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು ರೀ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಬೇಕು ಅಂದರೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೋದು ಅದು ಕೂಡ ಒಳ್ಳೆಯ ಟೇಸ್ಟ್ ಕೊಡ್ತತಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಾನು ಜಸ್ಟ್ ಶುಂಠಿ ಅಷ್ಟೇ ಸೇರಿಸ್ಕೊಂಡೇನೆ ಈಗ ನೋಡಿರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೊಂಡಿರುವಂತಹ ಒಂದು ಕಪ್ಪು ಅಕ್ಕಿ ಮತ್ತು ಒಂದು ಕಪ್ ಹೆಸರುಬೇಳೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ರೀ ಈಗ ಅಕ್ಕಿ ಹೆಸರು ಬೇಳೆನ ಒಗ್ಗರಣೆ ಒಳಗೆ ಮಸಾಲೆ ಎಲ್ಲ ಹಿಡಿಯೋ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗೆ ಅಕ್ಕಿ ಹೆಸರುಬೇಳೆ ಜೋಡಿ ಮಿಕ್ಸ್ ಆಗ್ಬೇಕು ರೀ ಒಂದೆರಡು ನಿಮಿಷ ಮೀಡಿಯಮ್ ಊರಿ ಒಳಗೆ ಚೆಂದಾಗೆ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಟೋಟಲ್ ಎರಡು ಕಪ್ಪು ಅಕ್ಕಿ ಮತ್ತು ಹೆಸರುಬೇಳೆಗೆ ಈಗ ಒಂದು ಐದರಿಂದ ಆರು ಅಷ್ಟು ನೀರನ್ನು ಸೇರಿಸ್ಕೋಬೇಕು ಯಾಕಂದ್ರೆ ಕಿಚಡಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಕತ್ತೀ ಈಗ ಒಂದು ಆದಷ್ಟು ಗರಂ ಮಸಾಲ ಪೌಡ್ರ್ ಸೇರಿಸ್ಕೋಬೇಕು ಹಂಗೆ ಒಂದು ಚಮಚಾದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ತೈತ್ರಿ ಅದಾದಮೇಲೆ ನೋಡಿರಿ ಸ್ವಲ್ಪ ಕಸೂರಿ ಮೆಥಿನ ಈ ಥರ ಕೈಯಿಂದ ತಿಕ್ಕಿ ಸೇರಿಸ್ಕೊಳತ್ತೈತಿ ಕಸೂರಿ ಮೆತಿ ಆಪ್ಷನಲ್ಲು ನೀವು ಬೇಕು ಅಂದ್ರೆ ಸೇರಿಸ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದ್ರೆ ನೀವು ಕಸೂರಿ ಮೇಥಿನ ಸೇರಿಸ್ಕೋಬೇಕು ನೋಡ್ರಿಗ ಚೆಂದಗೆ ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಹೆಲ್ದಿ ಹೆಲ್ದಿಯಾಗಿರೋವಂಥ ನಷ್ಟ ಅಂತ ಹೇಳ್ಬೋದು ರೀ ಬೆಳಗ್ಗೆ ಬೆಳಗ್ಗೆ ಏನು ಮಾಡಬೇಕು ಅಂತ ಪ್ಲಾನಿಂಗ್ ಇಲ್ಲೇ ಇದ್ದಾಗ ಪಟ್ಟ ಅಂಥೇಳಿ ಮನೆಯಲ್ಲಿರೋ ತರಕಾರಿನ ಮಿಕ್ಸ್ ಮಾಡಿ ಕಿಚಡಿನ ಮಾಡ್ಕೋಬೋದು ಈಗ ನೋಡಿರಿ ಎಲ್ಲ ಚೆಂದಾಗೆ ಮಿಕ್ಸ್ ಆದಮೇಲೆ ಒಂದು ಮೂರರಿಂದ ನಾಲ್ಕು ವಿಜಲು ಮೀಡಿಯಮ್ ಉರಿ ಇಟ್ಕೊಂಡು ಸೀಟಿ ಹೊಡಿಸ್ಕೊಬೇಕಾಗ್ತದೆ ರೀ ಈಗ ನೋಡಿರಿ ಒಂದು ನಾಲ್ಕು ಸೀಟಿ ಆದಮೇಲೆ ಕುಕ್ಕರ್ ಕೂಡ ತನ್ನಗಾಗಿತ್ತು ಯಾವ ರೀತಿ ಕಿಚಡಿ ಬಂದತ್ತಂತ ನೋಡೋನು ಫೈನಲ್ ಆಗಿ ಕಿಚಡಿ ರೆಡಿ ಆಗೈತೆ ನೋಡಿರಿ ಅಷ್ಟೊಂದು ನೀರು ಸೇರಿಸಿದ್ರೂ ನೀರು ಹಾಕೇವೋ ಇಲ್ಲೋ ಅನ್ನೋ ಥರ ಆಗೈತಿ ಕಿಚಡಿ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ರೀ ಈ ಕಿಚಡಿನ ನೀವು ಬಿಸಿ ಬಿಸಿಯಾಗಿರುವಾಗಲೇ ತಿಂದ್ರೇ ಟೇಸ್ಟ್ ಅಂತ ಹೇಳ್ಬೋದು ರೀ ಆರಿದ ಮೇಲೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಬಿಸಿ ಬಿಸಿ ಇರುವಾಗಲೇ ನೀವು ತುಪ್ಪ ಹಾಕ್ಕೊಂಡು ತಿಂದರೆ ಅಗದಿ ಟೇಸ್ಟ್ ಆಗಿರ್ತೈತಿ ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಒಂದು ಒಂದು ವರ್ಷದಿಂದ ಹಿಡಿದು ಎಲ್ಲರೂ ರೀ ಅಷ್ಟು ಟೇಸ್ಟ್ ಆಗಿರ್ತತಿ ಮತ್ತು ಈಗ ನಾನು ಸ್ವಲ್ಪ ಕಿಚಡಿ ಸಾಫ್ಟಾಗಲಿ ಇನ್ನೊಂದು ಸ್ವಲ್ಪ ಅಂಥೇಳಿ ಬಿಸಿನೀರನ್ನು ಸೇರಿಸೇನಿ ಯಾಕಂದ್ರೆ ಕಿಚಡಿಗೆ ಸ್ವಲ್ಪ ನೀರು ಜಾಸ್ತಿ ರೀ ಇದು ತನ್ನಗಾದಮೇಲಂತೂ ಇನ್ನೂ ಗಟ್ಟಿಯಾಗೇ ಆಗ್ತತಿ ಈಗ ಇನ್ನೊಂದು ಸ್ವಲ್ಪ ಬಿಸಿನೀರನ್ನು ಸೇರಿಸಿ ಮೀಡಿಯಮ್ ಊರಿಯೊಳಗೆ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ರೀ ನೋಡ್ರಿ ಈಗ ಫೈನಲ್ ಆಗಿ ಕಿಚಡಿನ ಒಂದು ಮೂರು ನಿಮಿಷ ಬಿಸಿನೀರು ಸೇರಿಸಿ ಕುದಿಸಿದಾದ್ಮೇಲೆ ಯಾವ ರೀತಿ ಆಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಪರ್ಫೆಕ್ಟಾಗಿರುವಂತಹ ಹೆಲ್ದಿ ಆಗಿರುವಂತಹ ಕಿಚಡಿ ರೆಡಿ ಆಗೈತೆ ನೋಡ್ರಿ ನೋಡಿದ್ರಲ್ರಿ ಬೆಳಗಿನ ನಾಷ್ಟಕ್ಕೆ ಅಗದಿ ಸುಲಭವಾಗಿ ಕಡಿಮೆ ಟೈಮ್ ಒಳಗೆ ಟೇಸ್ಟಿ ಟೇಸ್ಟಿಯಾಗಿರುವಂತಹ ನಾಷ್ಟ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣಂತ್ರಿ ಮತ್ತಷ್ಟು ಮಗದಷ್ಟು ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ